ನಿಜ ಹೇಳ್ಬೇಕು ಅಂದ್ರೆ ಮಧು ಪ್ರಕಾಶ್ ಅಂತ ಪಾರ್ಟಿನ ಪ್ರೀತಿಸೋ ವ್ಯಕ್ತಿ ಯಾವತ್ತೂ ರಾಜಕೀಯಕ್ಕೆ ಬರಬೇಕಾಗಿತ್ತು. ಬರೋದು ತಡ ಆದ್ರೂ ಪಾರ್ಟಿಗೆ ಹೊಸ ಉತ್ಸಾಹನೇ ತುಂಬಿದ್ದಾರೆ. ಇವರಿಗೆ ಪಾರ್ಟಿ ಹೈಕಮಾಂಡ್ ಎಂಪಿಯಾಗಿ ಸೀಟ್ ಕೊಟ್ಟಿರೋ ಅಂತ ಈ ಶುಭ ಸಂದರ್ಭದಲ್ಲಿ ಲೆಟ್ಸ್ ಆಲ್ ಆಫ್ ಯು ಬಿ ಹ್ಯಾಪಿ, ಎಂಜಾಯ್. ಎನಿವೇ ಕಂಗ್ರಾಚ್ಯುಲೇಷನ್ಸ್, ಆಲ್ ದಿ ಬೆಸ್ಟ್. ಐಮ್ ಗ್ರೇಟ್ಫುಲ್ ಟು ಯು ಸರ್. ನೀವು ಎಷ್ಟು ಒಳ್ಳೆಯವರು, ಪ್ರಾಮಾಣಿಕರು ಅಂತ ಗೊತ್ತಾಗಿ ನೀವು ಈ ಪಾರ್ಟಿ ಕರೆದ ತಕ್ಷಣ ನಾನು ಈ ಪ್ರೈವೇಟ್ ಪಾರ್ಟಿಗೆ ಬಂದಿದ್ದೀನಿ. ಇಲ್ಲ ಅಂದ್ರೆ ಮಿನಿಸ್ಟರ್ಸು ಸಿ ಎಂ ಇಲ್ಲದೆ ಈ ತರ ಪಾರ್ಟಿಗೆ ಅಟೆಂಡ್ ಆದ್ರೆ ಮೀಡಿಯಾದವರು ಹೇಗೆ ಸುದ್ದಿ ಮಾಡ್ತಾರೆ ಅಂತ ನಿಮಗೆ ಗೊತ್ತು. ಬೈ ದ ವೇ, ಇವರು ಶೀಸ್ ಮೈ ಸೆಕ್ರೆಟರಿ ತಿಲೋತ್ತಮ. ಹಾಯ್ ಸರ್. ನಮಸ್ತೆ. ನಾನು ನಿಮ್ಮ ಹೆಂಡತಿ ಅಂತ ತಿಳ್ಕೊಂಡಿದ್ದೆ. ಈ ನಡುವೆ ಪೊಲಿಟಿಕಲ್ ಪಾರ್ಟೀಸ್ ಅಲ್ಲಿ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ತಮ್ಮ ಹೆಂಡತಿನ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ನೀವು ಅದಕ್ಕೆ ಕರ್ಕೊಂಡ್ ಬಂದಿದ್ದೀರಾ ಅಂತ ಅನ್ಕೊಂಡೆ. ಸರ್, ನಮ್ಮ ಮಧುದು ತುಂಬಾ ವಿಶಾಲವಾದ ಹೃದಯ, ಅದರಲ್ಲೂ ಹೆಣ್ಮಕ್ಳಿಗಂತೂ ವಿಶೇಷವಾದ ಜಾಗ ಇರುತ್ತೆ. ಎಷ್ಟ್ ಜನ ಹೆಣ್ಮಕ್ಳಿದ್ದಾರೆ ನಿಮ್ ಹೃದಯದಲ್ಲಿ ಅಂದ್ರೆ? ನಮ್ಮವ್ರ ಬಗ್ಗೆ ನಿಮ್ಗೆ ಪೂರ್ತಿ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಏನ್ ಗೊತ್ತಾಗ್ಬೇಕು? ಅದು ಮೈಸೂರಲ್ಲಿ. ಸರ್, ಇನ್ನೊಂದು ಡ್ರಿಂಕ್ ತಗೊಳ್ತೀರಾ? ನೋ ಥ್ಯಾಂಕ್ಸ್. ನಿಮ್ ಫ್ರೆಂಡು ನಿಮ್ ಬಗ್ಗೆ ಏನೋ ಹೇಳ್ತಾ ಇದಾರೆ, ಹೇಳಿಬಿಡಿ. ಅವನು ಯಾವಾಗ್ಲೂ ಹಾಗೆ ಸರ್, ಎದುರುಗಡೆ ಇರೋರ್ ಮೂಡ್ ನ ಹಾಳು ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಸರ್, ನಾನ್ ನಿಮ್ ಹತ್ರ ಏನೋ ಒಂದ್ ಕೇಳ್ಬೋದಾ? ಕೇಳಪ್ಪ. ಹೋದ ಎಲೆಕ್ಷನ್ ಅಲ್ಲಿ ಅಪೋಸಿಷನ್ ಪಾರ್ಟಿ ರಂಗನಾಥ್ ಅವ್ರಿಗೆ ಎಂ ಪಿ ಸೀಟ್ ಕೊಟ್ಟು ಎಲೆಕ್ಷನ್ ಮುಂಚೆ ಕ್ಯಾನ್ಸಲ್ ಮಾಡಿದ್ರು. ಅಷ್ಟಕ್ಕೂ ನಡೆದಿದ್ಯೇನು ಸರ್? ಅವನು ಯಾವುದೋ ಆಸೆಗೋಸ್ಕರನೋ ಅವಕಾಶಕ್ಕೋಸ್ಕರನೋ ತನ್ನ ಮೊದಲನೇ ಹೆಂಡತಿನ ಸಾಯಿಸ್ಬಿಟ್ಟಿದ್ದ. ಕರೆಕ್ಟ್ ಆಗಿ ಎಲೆಕ್ಷನ್ ಟೈಮಲ್ಲಿ ಮೊದಲನೇ ಹೆಂಡತಿ ಮಗಳು ಕೋರ್ಟಲ್ಲಿ ಕೇಸ್ ಹಾಕದ್ಲು. ಅಷ್ಟೇ, ಓವರ್ ನೈಟ್ ಅಲ್ಲಿ ಡಿಸಿಷನ್ ನ ತಗೊಂಡ್ಬಿಟ್ರು, ಬೇರೆ ಕ್ಯಾಂಡಿಡೇಟ್ ನ ನಿಲ್ಸ್ಬಿಟ್ರು. ನಿಜ ಹೇಳ್ಬೇಕು ಅಂದ್ರೆ ಆಗ ಮಾಡಿಸಿದ್ದು ನಮ್ಮ ಪಾರ್ಟಿ ಅವರೇ. ಅಂದ್ರೆ ನಾಳೆ ಅಪೋಸಿಷನ್ ಪಾರ್ಟಿಯವರು ನಮ್ಮವ್ರ ಮೇಲೂ ಈ ತರ ಏನಾದರೂ ಕೇಸ್ ಹಾಕಿದ್ರೆ? ನಮ್ಮ ಪಾರ್ಟಿಲಿ ಆ ತರದವ್ರು ಯಾರಿದ್ದಾರಪ್ಪ? ನಮ್ ಮಧು ಪ್ರಕಾಶ್ ಇದಾರಲ್ವಾ ಸರ್. ಏನಪ್ಪ ನೀನು ಹೇಳ್ತಾ ಇರೋದು? ಅಂದ್ರೆ ಇವರು ರಾಜಕೀಯಕ್ಕೆ ಬರಬಾರ್ದು ಅಂತ ತಡೆಯೋದಿಕ್ಕೋಸ್ಕರ ಅಪೋಸಿಷನ್ ಪಾರ್ಟಿಯವರು ಈ ತರ ಯಾವ್ದಾದ್ರೂ ಫೇಕ್ ನ್ಯೂಸ್ ಕ್ರಿಯೇಟ್ ಮಾಡ್ತಾರೇನೋ ಅಂತ ಹೇಳ್ತಿದ್ದೀನಿ. ಮಧು ಪ್ರಕಾಶ್ ವೈಟ್ ಕಲರ್ ಪರ್ಸನ್ ಅಪ್ಪ. ಯಾರು ಏನೇ ಅಪಾದನೆ ಮಾಡಿದ್ರು ಯಾರು ಅವರ ಗೌರವಕ್ಕೆ ಧಕ್ಕೆ ತರೋದಕ್ಕಾಗೋದಿಲ್ಲ. ಹೋಗ್ಲಿ, ನಮ್ ಪಾರ್ಟಿಲೂ ಯಾರಿಗಾದ್ರೂ ಆ ತರ ಹಿನ್ನೆಲೆ ಇದೆ ಅಂತ ನಿಮಗೆ ಗೊತ್ತಾದ್ರೆ ನಿರ್ದಾಕ್ಷಿಣ್ಯವಾಗಿ ನಾನೇ ಬೇರೆ ಮೆಂಬರ್ಸ್ ಹತ್ರ ಮಾತಾಡಿ ಟಿಕೆಟ್ ಕ್ಯಾನ್ಸಲ್ ಮಾಡೋದಷ್ಟೇ ಅಲ್ಲ, ಅವರ ಲೈಫ್ ಅಲ್ಲೇ ಪಾರ್ಟಿ ಬಾವುಟನ್ ಕೂಡ ಹಿಡ್ಕೊಳ್ದಿರೋ ಹಾಗೆ ಮಾಡ್ತೀನಿ.